ಚಿನ್ನನ ಬೆಳ್ಳಿನ ನಮಗೂ ಅದೇ ಡೌಟ್ ಇದೆ. ಒಂದ್ ನಿಮಿಷ. ಇದು ನಮ್ಮ ಅಜ್ಜಿ. ಅವ್ರ ಅಜ್ಜಿ, ಅವ್ರ ಮುತ್ತಜ್ಜಿ, ಅವ್ರ ಕೋಲಜ್ಜಿ. ಆ ಕೋಲಜ್ಜಿ ಅವರ ಮುತ್ತಜ್ಜಿಯ ಚಾರ್ ಕೋಲಜ್ಜಿ ಕಾಲದಿದೆ. ಮಾಮೂಲಿ ಗೋಲ್ಡ್ ಆಗಿದ್ರೆ ಚಿನ್ನ ಕರಗಿಸಿ ಉಂಗುರ ಮಾಡ್ಕೊಂಡು ಹಾಕೊಂತಿದ್ವಿ. ಒಂದ ಎರಡ ನೂರು ನಾಣ್ಯ ಇರೋದು. ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು.
ಡೌಟ್ ಬಂತು, ಅದಕ್ಕೆ ಅವನಿಗೆ ಮಾರೋದು ಬೇಡ ಬೇರೆಯವ್ರಿಗೆ ಮಾರಣ ಅಂತ ತಗೊಂಬಂದ್ಬಿಟ್ವಿ. ಕಂಡವ್ರ ಚಿನ್ನ ಕಾಯ್ತಾ ಇದ್ದೀರಲ್ಲ. ನಾಗತ್ತೆ ಕಂಡವ್ರದಲ್ಲ ಸಿಕ್ಕುದ್ದು, ಸರ್ಕಾರಕ್ಕೆ ಸೇರ್ಬೇಕಾಗಿರೋ ಚಿನ್ನ. ನಾನ್ ಹೋಗಿ ಮಲ್ಕೋತೀನಿ ಪುಂಡ, ನಾನು ಮನೆಗೆ ಹೋಗ್ತೀನಿ. ಎಲ್ರ ಕಾವಲ್ ಕಾಯ್ರಿ, ಕಣ್ಗುಡ್ಡೆ ಮೇಲೆ ರೆಪ್ಪೆ ಬೀಳ್ಬಾರ್ದು. ನಮ್ಮ ಆಸ್ತಿ ಡಾಕ್ಯುಮೆಂಟ್ಸ್ ಅವು. ಬರೀ ಡಾಕ್ಯುಮೆಂಟಾ? ಹಾಗಾದ್ರೆ ಅಲ್ಲಾರ್ದೆ ಎತ್ಕೊ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ವ್ಯಾಲ್ಯೂಯಬಲ್ಸ್, ದುಡ್ಡು, ಕಾಸು, ಐಟಮ್ಸ್ ಎಲ್ಲ ಇರುತ್ತೋ ಅಲ್ಲೆಲ್ಲ ಫಿಕ್ಸ್ ಮಾಡ್ಬೇಕ. ಹಾಗೆ ಒಂದ್ ಕಟ್ಟಿಂಗ್ ಪ್ಲೇಯರ್ ಸ್ಪ್ಯಾನರ್ ತಗೊಂಡ್ಬರ್ತೀರಾ? ಒಂದ್ ಮಿನಿಟ್, ಬ್ರಿಂಗ್ ಮಾಡ್ತೀನಿ.
ದೇವ್ರ ಮನೆ ಹತ್ರ ಅಂತ ಹೇಳಿದಾಳೆ. ಓ, ಹಾಗಾದ್ರೆ ದೇವ್ರ ಮನೆ ಹತ್ರನೇ ಐಟಮ್ ಇರ್ಬೇಕು. ಅಲ್ಲ, ಅದ್ ಹೆಂಗಾಯ್ತು ಅಂತೀನಿ? ಆ ಕಾವಲಿಗೆ ಒಬ್ರು ಆದ್ಮೇಲೆ ಒಬ್ರು ಕ್ಯೂ ಹಚ್ಚಿದ್ರಲ್ಲ. ನೋಡ, ಸಿಕ್ ಮಾಲು ಕದ್ ಮಾಲು ಕಂಡವ್ರ ಮಾಲು ಸರ್ಕಾರಕ್ಕೆ ಸೇರ್ಬೇಕು. ನೀವ್ ಅದನ್ನ ಹೇಗ್ ಇಟ್ಕೊಂಡ್ರಿ? ಶಬಾಸ್ ಶಬಾಸ್. ಏ, ಸರಿ ಸರಿ ಸರಿ.
ಅಯ್ಯೋ ನೀವು ಯಾವಾಗ್ಲೂ ಕಳ್ಳರನ್ನ ಆಚರಣೆ ನಿಲ್ಸಿರ್ತೀರಲ್ಲ, ಅವ್ರು ಓಡೋಗಲ್ವಾ? ಏ ಕಳ್ಳರು ಕಾಕರನ್ನ ಚಿಟ್ಕೆ ಚಿಟ್ಕೆ ಹೊಡೆದಲ್ಲ ಆಡಿಸ್ತೀನಿ ನಾನು. ಆಡಿಸಿ ನೋಡೋಣ. ಸ್ಟೇಷನ್ ಅಲ್ಲಿ ನುಗ್ಗಿದ್ಮೇಲೆ ಬಾಯ್ ಬಿಟ್ರು. ನಾವು ತಗೊಂಡೋಗಿದ್ದು ಬರೀ ಮಡ್ಕೆನ. ನಾಣ್ಯಗಳು ಏನಾಯ್ತು ಅಂತ ಹೇಳಿ, ಆಮೇಲೆ ಯಾರನ್ನ ಓದಿಯೋದು ಅಂತ ನಾನು ತೀರ್ಮಾನ ಮಾಡ್ತೀನಿ. ಅದನ್ನ ನಾನು ಹೇಳ್ತೀನಿ. ಎಲ್ರು ಆ ಮೂಲೆ ನೋಡಿ. ತಿನ್ನಮ್ಮ ತಿನ್ನು, ಆಡ್ತಾ ಆಡ್ತಾ ತಿನ್ನು, ತಿಂತ ತಿಂತ ಆಡು, ತಿನ್ನು ಜಾಣೆ. ನಮ್ಮ ದೊಡ್ಡ ಸಾಹೇಬ್ರು ಹೇಳಿ ನಿಮ್ಮನ್ನೆಲ್ಲ ಕರೆಸಿ ದೊಡ್ಡ ಹಾರ ಹಾಕ್ಸಿ ನಿಮಗೆ ಸನ್ಮಾನ ಮಾಡಿಸ್ತೀನಿ. ಆದರೆ ಒಂದು ಕಂಡೀಷನ್. ಏನು? ಹಾರ ನಮ್ದು, ಆಹಾರ ನಿಮ್ದು.